ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ಕೇಂದ್ರದ ನಾಡ ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡಿಲ್ಲ. ಇಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಪಟ್ಟಣ ಸೇರಿದಂತೆ ಮಲ್ಲಿಪಟ್ಟಣ ಹೊರತುಪಡಿಸಿ ಉಳಿದೆಲ್ಲ ಹೋಬಳಿ ನಾಡ ಕಚೇರಿ ಕೇಂದ್ರಗಳಲ್ಲಿ ಉಪ ತಹಶೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ಹಾಗೂ ಸಿಬ್ಬಂದಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಧ್ವಜಾರೋಹಣ ಹಾಗೂ ಸಭಾ ಕಾರ್ಯಕ್ರಮ ಮಾಡಲಾಗಿದೆ. ಆದರೆ ಮಲ್ಲಿಪಟ್ಟಣ ನಾಡ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ಟಿಎನ್ ನಂಜೇಗೌಡ ಅವರು ಮಲ್ಲಿಪಟ್ಟಣ ನಾಡ ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿಲ್ಲ. ಇದರ ಬಗ್ಗೆ ಸಾರ್ವಜನಿಕರಿಂದ ಆರೋಪ ವ್ಯಕ್ತವಾಗಿದೆ. ಇನ್ನು ಇದರ ಬಗ್ಗೆ ಅಧಿಕಾರಿಗಳನ್ನು ವಿಚಾರಿಸಿದಾಗ ಈ ರೀತಿ ಉತ್ತರಿಸಿದರು. ಈ ಫ್ಲಾಗ್ ಹಾಸ್ಟಲ್ ಏನ್ ಹೋಗಿಲ್ಲ ಸರ್? ತಲೆ ತಪಸ್ಗೆ ಬಂದಿದ್ವಲ್ಲ ಸರ್, ನಿಮ್ ಕಚೇರಿ ಹಾಸಲ್ವಾ? ಯಾವಾಗಲೂ ಹಾಸಲ್ವಾ? ಯಾಕೆ ಸರ್ ನಿಮ್ ಕಚೇರಿ ಗವರ್ಮೆಂಟ್ ಕಚೇರಿ ಆರಿಸ್ಬೇಕಲ್ಲ ಸರ್? ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಆರಿಸ್ತೀವಲ್ಲ. ತಾಲೂಕ್ ಹೆಡ್ ಕ್ವಾರ್ಟರ್ ಆರಿಸ್ತೀರಾ? ಸರಿ, ಓಕೆ. ಇಲ್ಲಿ ಹಾರಿಸ್ಬಿಟ್ಟು ಅಲ್ಲಿ ಹಾರಿಸ್ಬೇಕಲ್ವ ಸರ್ ನೀವು? ಇಲ್ಲಿ ಇಲ್ಲಿ ಫಸ್ಟ್ ನಿಮ್ಮ ಎಲ್ಲ ನಾವು ಅಲ್ಲೇ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಜನ ಕಡಿಮೆ ಆಗ್ತಂತ ಅಲ್ಲಿಗೆ ಹೋಗ್ತೀವಲ್ಲ ಸರ್. ಅಲ್ಲಿ ತಾಲೂಕ್ ಕಚೇರಿ ಆರ್ತಕ್ಕಂಥದ್ದು ತಹಸೀಲ್ದಾರ್ ಜವಾಬ್ದಾರಿ. ಈ ಫ್ಲಾಗ್ ಹಾಸ್ಟಲ್ ಏನು ಹೋಗಿಲ್ಲ ಸರ್ ತಾಲೂಕ್ ತಪಸ್ಗೆ ಮುಗಿಸ್ಕೊಂಡ್ ಬಂದಿದ್ವಲ್ಲ. ಸರ್ ನಿಮ್ ಕಚೇರಿ ಏನು ಹಾರಿಸಲ್ವಾ? ಯಾವಾಗಲೂ ಹಾರಿಸಲ್ವಾ? ಯಾಕೆ ಸರ್ ನಿಮ್ ಕಚೇರಿ ಗವರ್ಮೆಂಟ್ ಕಚೇರಿ ಆರಿಸ್ಬೇಕಲ್ಲ ಸರ್? ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಆರಿಸ್ತೀವಲ್ಲ. ತಾಲೂಕ್ ಹೆಡ್ ಕ್ವಾರ್ಟರ್ ಆರಿಸ್ತೀರಾ? ಸರಿ, ಓಕೆ. ಇಲ್ಲಿ ಹಾರಿಸ್ಬಿಟ್ಟು ಅಲ್ಲಿ ಹಾರಿಸ್ಬೇಕಲ್ವ ಸರ್ ನೀವು? ಇಲ್ಲಿ ಇಲ್ಲಿ ಫಸ್ಟ್ ನಿಮ್ಮ ಎಲ್ಲ ನಾವು ಅಲ್ಲೇ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಜನ ಕಡಿಮೆ ಆಗ್ತಂತ ಅಲ್ಲಿಗೆ ಹೋಗ್ತೀವಲ್ಲ ಅಲ್ಲ ಸರ್. ಅಲ್ಲಿ ತಾಲೂಕ್ ಕಚೇರಿ ಆರ್ತಕ್ಕಂಥದ್ದು ತಹಸೀಲ್ದಾರ್ ಜವಾಬ್ದಾರಿ, ಇಲ್ಲಿ ಹಾರಿಸ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಅಲ್ವಾ ಅಂತ ನಾನು ಕೇಳಿದೆ. ಇಲ್ಲಿನ ನಡೆಸಿಲ್ಲ, ಈಗಲೂ ಹಾರಿಸಿಲ್ಲ. ಮುಂದಾದ್ರೂ ಒಂಚೂರು ಹಾರಿಸೋ ಪ್ರಯತ್ನ ಮಾಡಿ ಸರ್. ಆಯ್ತು. ನೆಕ್ಸ್ಟ್ ಸರ್ ಡಿ ಟಿ ಅವ್ರು ಇಲ್ಲ ಅಂದ್ರೆ ನೀವಾರು ಹಾರಿಸ್ಬಾರ ಸರ್? ಇಲ್ಲಿ ಫ್ಲಾಗ್ ಇಲ್ಲಿಂದ ನೆಕ್ಸ್ಟ್ ಹಾರಿಸ್ತೀರಾ? ಈ ವರ್ಷ ಗಣರಾಜ್ಯೋತ್ಸವ ಅಲ್ವಾ? ಹಂಗಾರೆ ಎಮ್ ಎಲ್ ಆರ್ ಆದರ್ಶ ಮಾಡಿದಾರ ಏನಾರು ತಾಲೂಕ್ ಹೆಡ್ಕೋಟ್ರಲ್ಲಿ ಮಾತ್ರ ಮಾಡಿ ಹೋಗ್ಲಿ ಮಾಡ್ತದೆ ಎಲ್ಲೂ ಮಾಡಬೇಡಿ ಅಂತ ಸರ್ಕಾರದಿಂದ ಏನಾರು ಆದರ್ಶ ಇದೆಯಾ? ಫ್ಲಾಗ್ ಇದೆಯಾ? ಫ್ಲಾಗ್ ಇದೆ. ನಮ್ಮ ಡಿ ಟಿ ಅವ್ರು ಬಂದಿಲ್ವ ಇವತ್ತು? ಡಿ ಟಿ ಅಲ್ಲೇ ತಾಲೂಕ್ ಅವರು ಅಲ್ಲೇ ತಾಲೂಕ್ ಕಳಿಸಲಿದ್ದಾರೆ. ಇನ್ನೊಂದು ವಾರದಿಂದಲೇ ಶಿಫ್ಟ್ ಮಾಡಕ್ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಗೆ ನಾವು ಕೂಡ ಕಟ್ಟಡ ಕಟ್ಟಿಕೊಡೋಕ್ಕೂ ಹೇಳಿದ್ವಿ. ಸರ್ ನೀವು ಬಂದು ಒಂದು ವರ್ಷ ಆಯ್ತು, ಅಲ್ಲಿ ಒಂದು ಫ್ಲಾಗ್ ಹಾಸಕ್ಕೆ ಒಂದು ಸ್ಟೇಜು ಇಲ್ಲ, ಕಟ್ಟಡನೂ ಇಲ್ಲ, ಫ್ಲಾಗು ಇಲ್ಲ. ಈಗ ಈ ಬಿಲ್ಡಿಂಗ್ ಡೆಮೊಲೇಷನ್ ಆಗಿರೋದ್ರಿಂದ ಬಿಲ್ಡಿಂಗ್ ನ ಶಿಫ್ಟ್ ಮಾಡ್ತಾ ಇದ್ವಿ ನಾವೀಗ. ಅದಕ್ಕೆ ಅಲ್ಲಿ ಮಾಡ್ತೇನೆ ಅಂತೇಳಿ ನಾವು ಇದು ಮಾಡಿದ್ವಿ. ಬೇರೆ ಕಡೆ ಹೋದ್ಮೇಲೆ ಶಿಫ್ಟ್ ಮಾಡೋದ್ ಮೇಲೆ ಮಾಡ್ತೀವಿ. ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ. ತದನಂತರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಪ್ರಗತಿ ದರ್ಶನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ಗಣ ಸರ್ಕಾರವು ಕಲ್ಪಿಸಿರ್ತಕ್ಕಂತಹ ಪ್ರಗತಿ ದರ್ಶನದ ವಾಹನ ನಮ್ಮ ತಾಲೂಕಿಗೆ ನಮ್ಮಲ್ಲಿ ತನ್ನ ಒಂದು ಪ್ರವೇಶವನ್ನು ಮಾಡಿದೆ. ಇದು ಗಣ ಸರ್ಕಾರದ ಪ್ರಮುಖ ಯೋಜನೆಗಳು ಹಾಗೂ ಇನ್ನಿತರ ಎಲ್ಲ ಸಾಧನೆಗಳ ಒಂದು ಅಂಶವನ್ನು ಒಳಗೊಂಡಿದ್ದು ಸಾರ್ವಜನಿಕರಿಗೆ ಈ ಒಂದು ಸರ್ಕಾರದ ಸಾಧನೆಗಳ ಮತ್ತು ಇನ್ನು ಮುಂದಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ವಿವರಗಳನ್ನೆಲ್ಲ ತಾಲೂಕಿನ ಪ್ರಮುಖ ಘಟ್ಟಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅತ್ಯಂತ ಮನೋಜ್ಞವಾಗಿ ಅದು ಪ್ರತಿಬಿಂಬಿತವಾಗುವಂತೆ ಅಂದರೆ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ವಿಶೇಷಗಳನ್ನು ಒಳಗೊಂಡಂಥ ರೀತಿಯಲ್ಲಿ ಪ್ರಕೃತಿ ಛಾಯಾಚಿತ್ರಗಳು ಹಾಗೂ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ರೂಪಕಗಳ ಮುಖಾಂತರ ಹಾಗೂ ಹಾಡುಗಳು ಹಾಗೂ ಸಂವಾದಗಳ ಮುಖಾಂತರ ತನ್ನ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದೆ. ಈ ಪ್ರಚಾರ ಇದು ಬರೀ ಪ್ರಚಾರದ ಕಾರ್ಯಕ್ರಮ ಅಲ್ಲ, ಸಾಧನೆಯ ಈಗಾಗಲೇ ನೆರವೇರಿಸಿರ್ತಕ್ಕಂಥ ಸರ್ಕಾರ ಜನರಿಗೆ ತಿಳಿಸಿದಂತಹ ರೀತಿಯಲ್ಲೇ ನಡೆದುಕೊಂಡು ಆ ರೀತಿಯಲ್ಲಿ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಇವತ್ತು ತಿಳಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಒಂದು ಇದು ಪ್ರತಿ ಜಿಲ್ಲೆಯ 70 ವಿವಿಧ ಗ್ರಾಮಗಳಲ್ಲಿ ಇದು ತನ್ನ ಒಂದು ಸಂಚಾರವನ್ನು ನಡೆಸುತ್ತೆ. ಈಗ 4/1/2018 ಆರಂಭವಾದಂತ ಈ ಕಾರ್ಯಕ್ರಮ 31/3/2018 ಎಲ್ಲ ನಮ್ಮ ರಾಜ್ಯಾದ್ಯಂತ ಪ್ರವೇಶ ಮಾಡ್ತಾ ಇದೆ. ಈ ಒಂದು ರಾಜ್ಯಾದ್ಯಂತ ಈ ಒಂದು ಪ್ರಚಾರ ಮಾಡ್ತಕ್ಕಂಥ ಪ್ರವಾಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಅರಕಲಗೂಡಿಗೆ ಕಾಲಿಟ್ಟಿದ್ದು ಅರಕಲಗೂಡಿನ ವಿವಿಧ ಗ್ರಾಮಗಳಲ್ಲಿ ಅಂದ್ರೆ ಸಾಧಾರಣವಾಗಿ ನಮ್ಮಲ್ಲಿ ಅರಕಲಗೂಡು ತಾಲೂಕಿನ ಅಗ್ರಹಾರ, ಬನ್ನೂರು, ಬಸವಾಪಟ್ಟಣ, ಬೆಳವಾಡಿ, ಬೈಚನಹಳ್ಳಿ, ಚಿಕ್ಕಹಳ್ಳಿ, ದೊಡ್ಡಬೆಮ್ಮತ್ತಿ, ದೊಡ್ಡಮಗ್ಗೆ,
ಗಂಗೂರು, ಗಂಜಲಗೂಡು, ಹಂಡ್ರಂಗಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಸಹ ಇದು ಸಾರ್ವಜನಿಕರಿಗಾಗಿ ತನ್ನ ಎಲ್ಲ ರೀತಿಯ ಒಂದು ವಿಶೇಷ ಪ್ರಯತ್ನಗಳ ಮುಖಾಂತರ ಮನೋಜ್ಞವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಪ್ರಗತಿ ದರ್ಶನ ಕಾರ್ಯಕ್ರಮವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಜನರಿಗೆ ಕೊಟ್ಟಿರತಕ್ಕಂತಹ ವಿವಿಧ ಕಾರ್ಯಕ್ರಮಗಳನ್ನು ತಾವು ಅನುಷ್ಠಾನಗೊಳಿಸಬೇಕು, ಅನುಷ್ಠಾನಗೊಳಿಸುವಲ್ಲಿ ಯಶಸ್ಸೆಯನ್ನು ಕಾಣಬೇಕು ಅಂತೇಳಿ ನಾನು ತಾಲೂಕಿನ ಜನತೆ ಪರವಾಗಿ, ಕೇಂದ್ರ ಸರ್ಕಾರದ ಪರವಾಗಿ ಹಾಗೂ ಸನ್ಮಾನ್ಯ ಉಸ್ತುವಾರಿ ಸಚಿವರ ಪರವಾಗಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ತೆ. ಈ ತಾಲೂಕು ಕಚೇರಿಯಲ್ಲಿ ಏನಾದರೂ ಇವತ್ತು ಇವತ್ತೇನು ಅಂತ ಗೊತ್ತಾ ಸರ್? ನಮ್ಮ ದೇಶದ್ದು ಗಣರಾಜ್ಯೋತ್ಸವ ಹೌದಲ್ವಾ? ಇಲ್ಲಿ ಏನಾದ್ರು ಫ್ಲಾಗ್ ಹಾರಿಸ್ತಾ ಇದಾರೆ ಸರ್ ಈ ಸರ್ಕಾರಿ ಕಚೇರಿಲಿ? ಯಾವಾಗ್ಲೂ ಹಾರಿಸಲ್ವಾ ಸರ್? ಹಾರಿಸ್ತಾರೆ, ಈ ಸರಿ ಹಾರಿಸಲ್ಲ. ಎಲ್ಲ ಹಾರಿಸ್ತಾರೆ ಸರ್? ಇಲ್ಲಿ ಜಾಗ ಎಲ್ಲಿದೆ ಇಲ್ಲಿ ಹಾರಿಸಕ್ಕೆ? ಹೌದಾ? ಕಮ್ಮನಿಟ್ಟು ಹಾರಿಸ್ತಾರೆ, ಬಟ್ ಈ ಇದ್ರ ಹಾರಿಸಿಲ್ಲ. ಯಾಕೆ ಹಾರಿಸಿಲ್ದ ಇರ್ಬೋದು ಸರ್ ಇದ್ರ ಬಗ್ಗೆ? ಸರ್ ಕಟ್ಟಡ ಎಲ್ಲ ಫುಲ್ ಬಿದ್ದೋಗ್ತಾ ಇದೆ ಸರ್, ಇಲ್ಲಿ ಜವಾಬ್ದಾರಿ ಇಲ್ಲ. ಮತ್ತೆ ನಮ್ಮ ಅದನ್ನು ಮಾಡಿಲ್ಲ. ಒಟ್ಟಲ್ಲಿ ಈ ಗಣರಾಜ್ಯೋತ್ಸವದಲ್ಲಿ ಆಚರಿಸಿಲ್ಲ. ಅರಸನಹಳ್ಳಿ ಗ್ರಾಮ ನಂದು ಕನ್ನಡ ಗಣರಾಜ್ಯೋತ್ಸವ ಅಂದರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳು ಒಟ್ಟುಗೂಡಿದ ದಿನ. ಆದರೆ ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಆಫೀಸ್ಗಳಲ್ಲೂ ಬಾವುಟ ಹಾರಿಸಿದರೆ ನಮ್ಮ ಮಲ್ಪಟ್ಟಣ ಹೋಗ್ಲಿ ಕಚೇರಿ ಬಾವುಟ ಹಾರಿಸಿಲ್ಲ. ನಮ್ಮ ಸರ್ಕಾರ ಯಾವ ರೀತಿ ಪ್ರಜೆಗಳಿಗೆ ಕೆಲಸ ಮಾಡ್ತದಂತೂ ನನಗಂತೂ ಗೊತ್ತಾಯ್ತಾ ಇಲ್ಲ. ಅದನ್ನು ಇದ್ರ ಬಗ್ಗೆ ಗಮನ ಹರಿಸಿ ಮುಂದೆ ಎಚ್ಚರಿಕೆಯಿಂದ ಎಲ್ಲ ರಜಾ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಜವಾಬ್ದಾರಿಕೆಯಿಂದ ಕೆಲಸ ಮಾಡಬೇಕು ಅಂತ ನಾನು ಎದುರುಗಡೆ ವೈದ್ಯಕೀಯ ಆಸ್ಪತ್ರೆ ಎಲ್ಲ ಇದೆ. ಇಲ್ಲಿ ನೋಡೋ ತನಕ ಬಾವುಟ ಇತ್ತಿಲ್ಲ, ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಸ್ಕೂಲು, ಶಾಲಾ ಕಾಲೇಜೆಲ್ಲ ಹೋಗಿದ್ದಾರೆ, ಹುಡುಗರೆಲ್ಲ ಹೋಗಿದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಆಶ್ಚರ್ಯ ಯಾರು ಇಲ್ಲ. ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಅರಕಲಗೋಡು ರಿಪೋರ್ಟರ್ ಸಂತೋಷ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್ ಸರ್, ನಮಸ್ತೆ ಸರ್. ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಸರ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಮಲ್ಪಾಡ್ನ ಹೋಬಳಿಯಲ್ಲಿ ನಾಡ ಕಚೇರಿ ಇದೆ ಸರ್. ಅಲ್ಲಿ ಸರ್ ಇಲ್ಲಿವರೆಗೂ ಯಾವ್ದೇ ಒಂದು ಬಾವುಟಗಳನ್ನ ಹಾರಿಸಿಲ್ಲ. ಆಮೇಲೆ ಇವಾಗ ನಾವು ತಹಸೀಲ್ದಾರ್ನ ಕೇಳಕ್ ಹೋದ್ರೆ ಉಡಾಪ ಉತ್ತರ ಕೊಡ್ತಾರೆ. ಇಲ್ಲಿವರೆಗೂ ಯಾವ್ದೇ ಒಂದು ಬಾವುಟವನ್ನು ಆರ್ಸಕ್ ನಾವು ಹೇಳಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿವರೆಗೂ ನಾವು ಪೂರ್ತಿ ಪ್ರಮಾಣವಾಗಿ ನಾವು ಬೇರೆ ಕಡೆ ಕಟ್ಟಡ ಮಾಡ್ತಾ ಇದೀವಿ, ಹಂಗಾಗಿ ನಾವು ಅಲ್ಲಿ ಆರ್ಸಕ್ ಕೊಟ್ಟಿಲ್ಲ, ಆರ್ಸಕ್ ಆಗಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ, ಉಡಾಪ ಉತ್ತರ ಕೊಡ್ತಾ ಇದಾರೆ. ಸೊ ಇಂತ ಅಧಿಕಾರಿಗಳು ಬೇಕಾ? ಇಂತ ಅಧಿಕಾರಿಗಳು ಬೇಕಾ ಸಂತೋಷ್? ಯಾಕೆಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಇಟ್ಕೊಂಡು ನಾವು ಇಷ್ಟು ವರ್ಷದಿಂದ ಹಾರಿಸಿಲ್ಲ, ನಾವು ಮುಂದಿನ ವರ್ಷ ನೋಡ್ತೀವಿ ಅಂತ ಹೇಳ್ತಾರಲ್ಲ, ಇಂತ ಅಧಿಕಾರಿ ಅವಶ್ಯಕತೆ ಇದೆ ಅನ್ಸುತ್ತಾ ಸಂತೋಷ್ ನಿಮ್ಗೆ? ಸರ್ ಅದೇನೆ ಈಗ ಏನಾಗಿದೆ ಅಂತಂದ್ರೆ ಸರ್, ಈಗ ಅದಕ್ಕೆ ನಾವು ಒಂದು ಪ್ರಶ್ನೆ ಆಗ್ತವ. ಏನಂತ ಅಂತಂದ್ರೆ, ಇವಾಗ ಒಂದು ಬಾಡಿಗೆ ಮನೆ ತಗೋ ದೂರವಾಣಿ ಸಂಪರ್ಕ ಕಡಿತ ಆಗಿದೆ.